ತರಕಾರಿ ಬೆಳೆಗಳಲ್ಲಿ ಒಂದಾದ ಕೋಸಿನಲ್ಲಿ ಹಲವಾರು ತಳಿಗಳಿದ್ದು ಈ ಬೆಳೆಯನ್ನ ಬೆಳೆದು ಅಧಿಕ ಲಾಭವನ್ನ ಪಡೆಯಬಹುದಾಗಿದೆ. ಇತ್ತೀಚೆಗೆ ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ರೈತರ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಕೋಸು ಜಾತಿಯ ಬೆಳೆಗಳಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳ ಕುರಿತಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬನ್ನಿ ಈ ಕಾರ್ಯಕ್ರಮದ ವರದಿಯನ್ನ ನೋಡೋಣ. ಕರ್ನಾಟಕವು ಪ್ರಾಕೃತಿಕವಾಗಿ ವೈವಿಧ್ಯಮಯ ರಾಜ್ಯ. ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯುವಂತಹ ವಾತಾವರಣವಿದೆ. ರೈತರು ಬೆಳೆಯುವ ಎಲ್ಲ ಬೆಳೆಗಳ ಜೊತೆಗೆ ತರಕಾರಿ ಬೆಳೆಗಳನ್ನು ಬೆಳೆಯುವ ಕಡೆ ಹೆಚ್ಚಿನ ಒಲವನ್ನು ತೋರಿಸುವ ಅವಶ್ಯಕತೆ ಇದೆ. ಆದರೆ ತರಕಾರಿ ಬೆಳೆಗಳಲ್ಲಿ ಬಾಧಿಸುವ ಕೀಟಗಳು ಮತ್ತು ಅದರ ನಿರ್ವಹಣಾ ತೊಂದರೆಗಳಿಂದ ರೈತರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ತರಕಾರಿ ಬೆಳೆಗಳಲ್ಲಿ ಒಂದಾದ ಕೋಸು ಜಾತಿಯ ಬೆಳೆಯನ್ನು ರೈತರು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆಳೆಯುತ್ತಾರೆ. ಹಲವಾರು ರೋಗಗಳನ್ನು ನಿವಾರಿಸುವ ಗುಣ ಈ ಕೋಸಿನಲ್ಲಿದೆ. ಆದುದರಿಂದ ರೈತರು ಈ ಬೆಳೆಯನ್ನು ಬೆಳೆಯುವಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕಾಗಿದೆ. ರೈತರ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಕೋಸು ಜಾತಿಯ ಬೆಳೆಗಳಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳು ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಕೋಸು ಜಾತಿಯ ಬೆಳೆಗಳಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳು ಎನ್ನುವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ರೈತರು, ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಮತ್ತು ತಾಂತ್ರಿಕ ಕೈಪಿಡಿಯನ್ನು ಬಿಡುಗಡೆ ಮಾಡಲಾಯಿತು. ಜೊತೆಗೆ ವಿವಿಧ ಬಗೆಯ ಕೋಸುಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕೋಸಿನಲ್ಲಿ ಔಷಧಿಗಳ ಸಿಂಪರಣೆಯ ಬಳಕೆ ಅಧಿಕವಾಗಿರುವುದರಿಂದ ಗ್ರಾಹಕರು ಇದನ್ನು ಸೇವಿಸಲು ಹಿಂಜರಿಯುತ್ತಿದ್ದಾರೆ. ಆದರೆ ಹಲವಾರು ರೋಗಗಳನ್ನು ಉಪಶಮನ ಮಾಡುವ ಶಕ್ತಿ ಕೋಸು ಜಾತಿಯ ಬೆಳೆಗಳಲ್ಲಿ ಇರುವುದರಿಂದ ಇದನ್ನು ಸೇವಿಸಬಹುದಾಗಿದೆ. ರೈತರು ಉತ್ಪಾದನೆ ಖರ್ಚನ್ನು ಕಡಿಮೆ ಮಾಡಿ ಉತ್ತಮ ಗುಣಮಟ್ಟದ ಕೋಸನ್ನು ಗ್ರಾಹಕರಿಗೆ ನೀಡುವ ಕುರಿತಾಗಿ ತಿಳಿಯಪಡಿಸುವ ಈ ಕಾರ್ಯಕ್ರಮವನ್ನು ರೈತರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಜ್ಞರು ವಿವರಿಸಿದರು. ಇವಾಗ ನಾವು ಸೈಂಟಿಫಿಕ್ಕಾಗಿ ಒಂದು ಕಡೆ ನಾವು ಪದಾರ್ಥಗಳನ್ನು ಬೆಳೀತಾ ಇಲ್ಲ, ಅದರದ್ದು ಪರಿಣಾಮ ಏನಾಗ್ತದೆ ಗ್ರಾಹಕರ ಮೇಲೇನು ಬೀಳ್ತಾ ಇದೆ, ಮತ್ತು ನಮ್ಮ ಪ್ರೊಡಕ್ಷನ್ ಕಾಸ್ಟು ತುಂಬ ಜಾಸ್ತಿ ಆಗ್ತಾಯಿದೆ. ಇದು ಒಂದು ಕಡೆ ನಾವು ನಮ್ಮ ಉತ್ಪಾದನೆ ವೆಚ್ಚವನ್ನು ಕಡಿಮೆ ಮಾಡಬೇಕು, ಮತ್ತು ಗ್ರಾಹಕರ ದೃಷ್ಟಿಯಿಂದ ಅವರ ಆರೋಗ್ಯಕ್ಕೂ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೋಸು ಜಾತಿಯಲ್ಲಿ ಹಲವಾರು ತಳಿಗಳಿದ್ದು ಪ್ರತಿಯೊಂದು ತಳಿಯೂ ಸಹ ಉಪಯುಕ್ತವಾಗಿದೆ. ಕೀಟನಾಶಕಗಳ ಉಪಯೋಗವಿಲ್ಲದೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಬೆಳೆಯಬಹುದಾಗಿದೆ. ಅಲ್ಲದೆ ಅಂತರ ಬೆಳೆ ಪದ್ಧತಿ ಮತ್ತು ಸಾವಯವ ಪದ್ಧತಿಯಲ್ಲಿಯೂ ಸಹ ಈ ಬೆಳೆಯನ್ನು ಬೆಳೆಯಬಹುದಾಗಿರುವುದರಿಂದ ಈ ತರಬೇತಿಯ ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿವರಿಸುತ್ತಾರೆ ತಜ್ಞರು. ಕೋಸು ಜಾತಿಗೆ ಸಂಬಂಧಿಸಿದಂಥ ತರಕಾರಿ ಬಗ್ಗೆ ಹೇಳಬೇಕಂತಂದರೆ ಇದರಲ್ಲಿ ಸಾಕಷ್ಟು 27 ವಿವಿಧ ಕೋಸು ಜಾತಿಯ ತರಕಾರಿಗಳಿದ್ದಾವೆ. ನಮಗೆ ಗೊತ್ತಿರೋರು ಭಾಳ ಆದರೆ ಕೋಸು, ಹೂಕೋಸು, ಎಲೆಕೋಸು, ನೋಲ್ಕೋಲು ಅನ್ನಬಹುದು. ಬಟ್ 27 ಜಾತಿ ತರಕಾರಿಗಳು ಈ ಗುಂಪಿನಲ್ಲಿ ಸೇರಿದವು. ಅಂದರೆ ಕೃಷಿಫೆರೆ ಅಥವಾ ಬ್ರಾಸಿಕೇಸಿ ಅಂಥೇಳಿ ಒಂದು ಫ್ಯಾಮಿಲಿ, ಒಂದು ಕುಟುಂಬಕ್ಕೆ ಸೇರಿದಂಥ ಈ ತರಕಾರಿಗಳು. ಕೃಷಿಫರ್ಸ್ ಅಂತಂದರೆ ಇದು ಒಂದು ಕ್ರಾಸ್, ಆ ಒಂದು ಶಬ್ದದಿಂದ ಬಂದಿದೆ. ಏಕೆಂದರೆ ಈ ಹೂಗಳ ಆಕಾರ ಕ್ರಾಸ್ ಥರ ಇರ್ತದೆ. ನಾವು ಹೆಂಗೆ ಈ ಯೇಸು ಕ್ರಿಸ್ತನ ಸಿಲುವೆ ಏರಿಸಿದ್ದು ಕ್ರಾಸ್ ಇದೆಯಲ್ಲ, ಆ ಒಂದು ಹೋಲಿಕೆ ಹೊಂದೋದ್ರಿಂದ ಇದಕ್ಕೆ ಕೃಷಿಫೆರೆ ಅಂತೇಳಿ ಒಂದು ಈ ಒಂದು ಫ್ಯಾಮಿಲಿ ಹೆಸರು ಕೊಟ್ಟಿದ್ದಾರೆ. ಸಾಕಷ್ಟು ಇದರಲ್ಲಿ ಸಾಕಷ್ಟು ತರಕಾರಿಗಳಿದ್ದಾವೆ. ನೀವು ಗೊತ್ತಿರೋ ಹಾಗೆ ಇವನ್ ನಮ್ಮ ಸಾಸಿವೆ ಕೂಡ ಮತ್ತು ಈ ಮೂಲಂಗಿ ಇವೆಲ್ಲ ಈ ಕೆಲವು ಹಲವಾರು ವಿವಿಧ ಜಾತಿಯ ತರಕಾರಿಗಳು ಈ ಬ್ರಾಸಿಕೇಸಿ ಅಥವಾ ಕೃಷಿಫೆರೆಸ್ ಫ್ಯಾಮಿಲಿಯಲ್ಲಿ ಬರ್ತವೆ. ರೈತರು ಕೀಟನಾಶಕಗಳ ಬದಲಾಗಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಕೋಸನ್ನು ಬೆಳೆಯುವ ನಿಟ್ಟಿನಲ್ಲಿ ಗಮನಹರಿಸಬೇಕು ಎಂದರು ಮತ್ತೋರ್ವ ತಜ್ಞರು. ನಾವು ಜನಗಳಿಗೆ ಒಂದು ಸೇಫ್ ಆಗಿರೋ ಒಂದು ಉತ್ಕೃಷ್ಟವಾದ ಒಂದು ಆಹಾರ ಪದಾರ್ಥನ ನಾವು ಕೊಡಬೇಕಾದ್ರೆ ಅದು ನಮ್ಮ ರೈತರ ಕೈಯಲ್ಲಿದೆ. ಸೊ ನನ್ನಂತೆ ನೂರಾರು ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ, ಅದು ಆಗೋದು ಬೇಡ. ಪ್ರತಿ ತಿಂಗಳು ನಾವು ಏನು ಬೇರೆ ತರಕಾರಿ ತೊಗೊಳ್ತೀವಿ, ಅದೇ ರೀತಿ ಈ ಕೋಸು ಜಾತಿಯ ತರಕಾರಿಗಳನ್ನ ನಾವು ತೊಗೊಳ್ಳೋಂಗೆ ಆಗಬೇಕು. ಅದೆಲ್ಲೋ ಅಂತವು ನಾವು ಈಗ ಎಲ್ಲರೂ ಮಾತಾಡಿದ ಹಾಗೆ ನಮ್ಮ ಕೆಮಿಕಲ್ಸ್ಗಳನ್ನ ಕಡಿಮೆ ಮಾಡಿ ಇಂಟಿಗ್ರೇಟ್ ಸಮಗ್ರವಾಗಿ ನಿರ್ವಹಣೆ ಮಾಡಿ ಕೊನೆಯದಾಗಿ ವಿಧಿನೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೋದಾಗ ಮಾತ್ರ ಕೆಮಿಕಲ್ಸ್ನ ಉಪಯೋಗಿಸೋ ಒಂದು ಹಾದಿ ಬಂದರೆ ಖಂಡಿತ ಏನು ನಮ್ಮ ಸಮಾಜದ ಆರೋಗ್ಯ ಉದ್ಧಾರ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಜೊತೆಗೆ ರೈತರು ಕೂಡ ಉದ್ಧಾರ ಆಗ್ತಾರೆ, ನೀವು ಕೂಡ
ಕೆಮಿಕಲ್ಸ್ನ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಕೆಡ್ತಾ ಇದೆ, ತಿನ್ನೋದ್ರಲ್ಲಿ ನಮ್ಮ ಆರೋಗ್ಯ ಕೂಡ ಕೆಡ್ತಾ ಇದೆ. ಸೊ ಎಲ್ಲರ ಆರೋಗ್ಯ ಕೆಡ್ತಾ ಇದೆ. ಕೋಸಿನ ವಿವಿಧ ತಳಿಗಳು ಮತ್ತು ಕೋಸಿನ ಸೇವನೆಯಿಂದ ದೊರಕುವಂತಹ ಪೋಷಕಾಂಶಗಳ ಕುರಿತು ತಜ್ಞರು ಮಾಹಿತಿಯನ್ನು ನೀಡಿದರು. ಕೋಸಲ್ಲಿ ನೀವು ಭಾಳಷ್ಟು ಜನ ನೋಡಿದರೆ ಬಿಳಿವು, ಯಾಕೆ ಇತ್ತೀಚಿನ ಜನಗಳೇನಾಗ್ತದೆ ಪೋಷಕಾಂಶಗಳು ಹೆಚ್ಚಾಗಿ ಸಿಗೋದ್ರಿಂದ ಬೇರೆ ಬೇರೆ ಥರದ ಬಣ್ಣಗಳ ತರಕಾರಿ ಕೂಡ ನಾವು ಹೋಗ್ತಾ ಇದ್ವಿ. ಇದರಲ್ಲಿ ನೀವು ಆರೆಂಜ್ ನೋಡಿರ್ಬೋದು, ಪರ್ಪಲ್ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಪ್ರತಿಷ್ಠಿತ ಪ್ರೈವೇಟ್ ಕಂಪ್ನಿಗಳು ಬಿಳಿದಲ್ಲದಲ್ಲೇ ನೀವು ಹೇಳ್ತೀವಿ ಕೆರೋಟಿನ್ ರಿಚ್ ಇದ್ದಂತಹ ತರಕಾರಿಗಳನ್ನು ಕೂಡ ನಾವು ವೆರೈಟಿಗಳನ್ನು ಕೂಡ ನಾವು ಬೆಳೀತಾ ಇದ್ದೀವಿ. ಇವು ಕೂಡ ಏನಾಗ್ತದೆ ವಿಟಮಿನ್ ಸಿ ಹೆಚ್ಚಾಗಿದೆ, ಇದರಲ್ಲಿ ಪ್ರೋಟೀನ್, ಶರ್ಕರ ಪಿಷ್ಟ ಮತ್ತು ರಂಜಕದ ಪದಾರ್ಥ ಕೂಡ ಇದರಲ್ಲಿ ಹೆಚ್ಚಾಗಿದೆ. ಇದು ಕೂಡ ನಾವು ಹೇಳ್ತೀವಿ ಎಲ್ಲ ಕೋಸು ಜಾತಿಗೆ ಸೇರ್ತಕ್ಕಂಥದ್ರಲ್ಲಿ ಕೆಸಲಿ ಕ್ಯಾನ್ಸರ್ ನಿರೋಧಕ ಶಕ್ತಿ ಕೂಡ ಇದೆ. ಓಕೆ, ಗಡ್ಡೆಕೋಸು ಇದು ಕೂಡ ನಾವು ಹೇಳ್ತೀವಿ ಮಧುಮೇಹಕ್ಕೆ, ನೀವು ಹೇಳ್ತೀವಿ ಡಯಾಬಿಟಿಸ್ ಪೇಷೆಂಟ್ಗೆ ಇದು ಕೂಡ ಉತ್ತಮವಾದ ತರಕಾರಿ. ಇದರಲ್ಲಿ ವಿಟಮಿನ್ ಎ ಸಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದಲ್ಲದೆ ಗಡ್ಡೆಯಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಸಿಯಂ ಮತ್ತು ರಂಜಕದ ಪ್ರಮಾಣ ಕೂಡ ಹೆಚ್ಚಾಗಿದೆ. ಓಕೆ, ಇದಕ್ಕಲ್ಲದೆ ಹವಾಮಾನ ಇದು ಭಾಳ ಮುಖ್ಯವಾದ ಅಂಶ. ನಾವು ಹೇಳ್ತೀವಿ ಇದು ಚಳಿಗಾಲದ ಬೆಳೆ ಅಂತ ಹೇಳ್ತೀವಿ, ಅಂದರೆ ಉತ್ತಮ ಗುಣಮಟ್ಟದ ಬೆಳೆ ಮತ್ತು ಹೆಚ್ಚಿನ ಇಳುವರಿ ಪಡೆಯೋದು ವಾತಾವರಣ ಭಾಳ ಮುಖ್ಯವಾದ ಅಂಶ. 95% ಜನ ಇವ್ಯಾವುದು ಮಾಡಲ್ಲ, ಬರೀ ಔಷಧಿ ಹೊಡೆಯೋದು ಕಂಟ್ರೋಲ್ ಆಗಲ್ಲ ಅನ್ನೋದು ಸಾಧ್ಯನಲ್ಲ. ಈಗ ನಾವಷ್ಟೇ ಬುದ್ಧಿವಂತರಲ್ಲ, ಹುಳುಗಳು ನಮಗಿಂತ ಬುದ್ಧಿವಂತಿಕೆ ಇರುತ್ತೆ ಹುಳುಗಳಿಗೆ. ಹೌದು ಹೌದು, ನಮಗಿಂತ ಮುಂಚೆ ಬಂದಿರೋದು ಅವಕ್ಕೆ ಬುದ್ಧಿ ಜಾಸ್ತಿ ಇರುತ್ತೆ. ನೀವು ನಿಮಗೆ 100 ಇದ್ರೆ ಅವ್ಕೆ 101 ಇರ್ತವೆ. ಅವು ಹೆಂಗೆ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿ 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 ಈ ಮಟ್ಟಕ್ಕೆ ಬಂದಿರೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಉಳ್ಮೆ ಟೈಮಲ್ಲಿ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಕೊಡುಗೆ ಗೊಬ್ಬರ ಸಿಕ್ಬೋದು ಅಥವಾ ಕುಡುಗೆ ಗೊಬ್ಬರ ಯಾವ ಟೈಮಲ್ಲಿ ಸಿಕ್ಕಲ್ಲ ಅಂದರೆ ಎರೆಹುಳು ಗೊಬ್ಬರ ಕೇಳಿದ್ರು ಬಂದು ಎರೆಹುಳು ಗೊಬ್ಬರ ಅಥವಾ ಕುಡುಗೆ ಗೊಬ್ಬರ ಯಾವ್ದಾದ್ರು ಒಂದು ತಗೊಂಡು ಏನು ಮಾಡಬೇಕು, ಆ ಹುತ್ತು ಮಣ್ಣು ಕಾಯಿಸಿರಲ್ಲ ಆ ಟೈಮಲ್ಲಿ ಆ ಗೊಬ್ಬರಕ್ಕೆ ನೀವು ಟ್ರೈಕೋಡೋಮಾಸ್ ಸಿಗುತ್ತೆ ಪೌಡ್ರು, ಟ್ರೈಕೋಡೋಮಾಸ್, ಸೋಡೋಮಾನಸ್ ಅವೆಲ್ಲ ಸಿಗ್ತವೆ, ಇಲ್ಲೇ ಕಾಲೇಜಲ್ಲೇ ಸಿಗುತ್ತೆ. ಅದನ್ನೇನು ಮಾಡಬೇಕು ಅಂದರೆ ಅದನ್ನು ಒಂದು ಟನ್ಗೆ 1 kg ಅಷ್ಟು ಆ ಥರ ಮಿಕ್ಸ್ ಮಾಡಿ ಅದನ್ನು ಒಂದು ನೆರಳಲ್ಲಿ ಸ್ವಲ್ಪ ಸೇವ್ ಮಾಡಿ ಇಟ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಅಲ್ಲಿರೋ ಬ್ಯಾಕ್ಟೀರಿಯಾ ಇರ್ಬೋದು ಅದನ್ನ ಡೆವಲಪ್ ಆಗುತ್ತೆ. ಅದು ನಿಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಅದರ ಈ ಗೆಡ್ಡೆ ಕುಳ ರೋಗ ಅಂತ ಕೇಳಿರ್ಬೋದು ನೀವು, ಆ ಗೆಡ್ಡೆ ಕುಳ ರೋಗ ಇರ್ಬೋದು ಅಥವಾ ಬೇರೆ ಕಾಂಡ ಕುಳ ರೋಗ ಇರ್ಬೋದು, ಅದಕ್ಕೆಲ್ಲ ಏನಾಗುತ್ತೆ ಅಂದರೆ ಅದು ಅವಾಯ್ಡ್ ಮಾಡ್ದಂಗೆ, ಇಲ್ಲಾಂದರೆ ನಾವು ಕೆಮಿಕಲ್ ಕಾಪರಾಗಿ ಸಿಕ್ಲೋರ್ಡ್ ಹಾಕಿ ಅಂತ ಹೇಳಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತೇಳಿದ್ರೆ ಮುಂಚೆ ನಾವು ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ಬೇಕು ಯಾವಾಗ ಇದನ್ನು. ಮತ್ತು ಇದಾದಮೇಲೆ ನೀವೇನು ಮಾಡಬೇಕು, ಜಮೀನೆಲ್ಲ ಹೊತ್ತು ಗೊಬ್ಬರ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಾಗ ನೀವು ಡ್ರಿಪ್ಪಲ್ಲಿ ಹಾಕೋಂಥವ್ರು ಅಥವಾ ನೀವು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾರೆ ಕೆಲವರು, ಅಂದರೆ ಬೇಸಿಗೆ ಟೈಮಲ್ಲಿ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾರೆ. ಶುಂಠಿ, ಬಜೆ ಮತ್ತು ಗಂಧ ಉನಿ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ತೇರ್ಬಿಟ್ಟು ಹಾಕಿದ್ರೆ ಕಂಪ್ಲೀಟಾಗಿ ಕಾಯಿಲೆನೇ ಬರೋದಿಲ್ಲ. ಆ ನೆಡುವಾಗ ನಾವು ನರ್ಸರಿ ತಂದಾಗ ಏನು ಹಾಕ್ಬೇಕಪ್ಪ ಅಂದರೆ ಗಂಧ ಹಾಕಿ ಬಜೆ ತೇರ್ಬಿಟ್ಟು ಅದು ಹಾಕಿದ್ರೆ ಗಂಟು ರೋಗನೇ ಬರೋಲ್ಲ, ಚೆನ್ನಾಗಿ ಬರ್ತದೆ. ದಯವಿಟ್ಟು ನೀವು ಇದು ಮನಸ್ಸು ಮಾಡ್ಕೊಂಡು ಎಲ್ಲರೂ ಪ್ರತಿಯೊಂದು ಸಾವಯವದಲ್ಲಿ ದನಿನ ಗಂಧ ಮಾತ್ರ ಯಾರು ಹುಯ್ಬೇಡಿ. ಅದು ಬರೋಕ್ಕೂ ಮುನ್ನ ಗೆಂಡೆ ಹೊಡಿತದಲ್ಲ ಆವಾಗ ಅದು ಹಾಕಿ ಹುಳ ಮಧ್ಯೆ ತಂತಿ ಕಟ್ಟಿ ಅದು ಅದರೊಳಗೆಲ್ಲ ಗಿಡಗಳ ಮೇಲೆ ಕೂತ್ಕೊತದೆ ಏನು ಅಕ್ಕಿ ಅದರ್ಧ ಹಾರಿಸ್ತದೆ. ಇದೆಲ್ಲ ನಾವು ಬಜೆ ಇದೆಲ್ಲ ಹಾಕಿರ್ತೀವಲ್ಲ ಅದ್ರ ವಾಸಿಗೆ ಏನು ಕೂತಿಲ್ಲ. ಆಮೇಲೆ ಒಂದು ಇದಕ್ಕೆ ಒಂದು ಬಾಕ್ಸ್ ಪೆಟ್ಟಿ ಜೇನು ಮಡಗಿ ಆ ಜೇನು ಸಾವಯವದಲ್ಲಿ ಎಲ್ಲಕ್ಕೂ ಎದುರಿ ಹುಳನೇ ಬರೋದಿಲ್ಲ. ನಾನು ಹಿಂಗೆ ಮಾಡಿ ಮಾಡಿ ಇಸಿಯೋದು ತೂದಿ ಎಸೆಯೋದು ಮಾಡಿ ಮಾಡಿ ಬೇದರಾಗ್ಬಿಡ್ತು. ಈಗ ಜೇನು ಬಾಕ್ಸ್ ಮಾಡಿದ್ದೀನಿ, ಈಗ 3 ಬೆಳೆದೀನಿ, ಚೆನ್ನಾಗಿ ಬರ್ತಾಯಿದೆ. ದಯವಿಟ್ಟು ಕೆಮಿಕಲ್ ಹೊಡೆದ್ರೆ ನಾವು ಇದರಲ್ಲಿ ಹೊಡಿತೀವಲ್ಲ ಶುಂಠಿಗೆ ಅದು ಇದು ಹೊಡಿತೀವಲ್ಲ ಎಲ್ಲ ಸತ್ತೋಗ್ಬಿಡ್ತದೆ. ವಿಷ ಪೂರ್ಣ ಮಾಡ್ಕೊಬಿಡ್ತೀವಿ ನಾವು. ದಯವಿಟ್ಟು ಯಾರು ಗಮನ ತಗೊಂಡು ಯಾರು ವಿಷ ಮಾಡ್ಕೋಬೇಡಿ. ನಾವು ತಿನ್ನೋ ಆಹಾರವನ್ನೇ ವಿಷ ಆಗ್ಬಿಡ್ತದೆ. ಎಲ್ಲ ಸಾವಯವದಿಂದ ಬನ್ನಿ, ಮುಂದಕ್ಕೆ ಜನ ಬೆಳಿಬೋದು. ಆರೋಗ್ಯ ನೋಡಿ, 75 ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತಿಗೂ ನಾನು ಕೆಮಿಕಲ್ ಹೊಡೆಯೋದು ಇಲ್ಲ, ಹಾಕೋಕ್ಕೂ ಇಲ್ಲ. ದನಿನ ಗೊಬ್ಬರದಲ್ಲಿ ಬೆಳೆದೋ ಅದು 50 5 ಪಲ್ಲ ಆದರೂ ನಾನು ಅದರಲ್ಲಿ ಊಟ ಮಾಡ್ತೀನಿ. ಒಟ್ಟಿನಲ್ಲಿ ತರಕಾರಿ ಬೆಳೆಗಳಲ್ಲಿ ಒಂದಾದ ಕೋಸಿನ ಬೇಸಾಯವನ್ನು ತಜ್ಞರು ಸೂಚಿಸಿರುವ ಮಾದರಿಯಲ್ಲಿ ರೈತರು ಬೆಳೆದಿದ್ದೇ ಆದಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ.